ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸ್ಮಿತಾ ರಂಗನಾಥ್. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಎಂಇಎಸ್ ಶಿವಸೇನೆ ನಿಷೇಧಕ್ಕೆ ಕರವೇ ನಾರಾಯಣಗೌಡ ಆಗ್ರಹ. ಪಾದಯಾತ್ರೆ ಮೂಲಕ ರಾಜಭವನ ಮುತ್ತಿಗೆಗೆ ಯತ್ನ, ಪೊಲೀಸ್ ವಶಕ್ಕೆ. ನಾಳಿನ ಕರ್ನಾಟಕ ಬಂದ್ಗಿಲ್ಲ ಬೆಂಬಲ. ಕನ್ನಡ ಒಕ್ಕೂಟ ಕರೆ ಕೊಟ್ಟ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಹಲವು ಸಂಘಟನೆಗಳಿಂದ ಕೇವಲ ನೈತಿಕ ಬೆಂಬಲ, ಇನ್ನಷ್ಟು ಸಂಘಟನೆಗಳು ಬಂದ್ನಿಂದ ದೂರ ದೂರ. ಬೆಂಬಲ ವಾಪಸ್ ಪಡೆದಿರೋ ಬಗ್ಗೆ ಮಾತಾಡಲ್ಲ, ನಾನಂತೂ ಬಂದ್ ಮಾಡ್ತೀನಿ, ಯಶಸ್ವಿಯೂ ಆಗತ್ತೆ, ಬಂದ್ನಲ್ಲಿ ಬದಲಾವಣೆ ಇಲ್ಲವೆಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ವಾಟಾಳ್ ನಾಗರಾಜ್. ಎಂದಿನಂತೆ ಓಡುತ್ತೆ ಓಲಾ, ಊಬರ್, ಆಟೋ. ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳು ಓಪನ್. ಜನಸಾಮಾನ್ಯರಿಗೆ ಇರೋದಿಲ್ಲ ಸಾರಿಗೆ ಸಮಸ್ಯೆ. ಕರ್ನಾಟಕ ಬಂದ್ನಿಂದ ಕನ್ನಡಿಗರಿಗೆ ತೊಂದರೆ, ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ಕೈಬಿಡಬೇಕು, ಬಂದ್ ವಾಪಸ್ ಪಡೆಯುವಂತೆ ಸಿಎಂ ಬೊಮ್ಮಾಯಿ ಮನವಿ.